ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ಡಿಗ್ರಿಯ ಒಂದು ವಿದ್ಯಾರ್ಥಿಗಳು ನಿಜವಾಗಲೂ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಈ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದೀರಿ ಯಥೇಚ್ಛವಾಗಿ ಡಿಗ್ರಿಯ ಒಂದು ಪರೀಕ್ಷೆಗಳ ಕುರಿತು ವಿಡಿಯೋನೆ ಮಾಡ್ತಾ ಇಲ್ಲ ನೀವು ಸೊ ಡಿಗ್ರಿಯ ಒಂದು ಇಫಾರ್ಮೇಷನ್ಗಳನ್ನು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರಿ ಪರೀಕ್ಷೆಗಳು ಯಾವಾಗಿದೆ ವೇಳಾಪಟ್ಟಿ ಯಾವಾಗ ಪ್ರಕಟ ಮಾಡ್ತಾರೆ ಸೊ ಡಿಗ್ರಿ ಇನ್ಫಾರ್ಮೇಷನ್ಗಳನ್ನು ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇನ್ಸ್ಟಾಮಲ್ಲಿ ಏನೋ ಮೆಸೇಜ್ ಮಾಡಿ ಕೇಳ್ತಾ ಇದೀರಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಿ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಯಾಕೆ ಒಂದು ಡಿಗ್ರಿ ಇನ್ಫಾರ್ಮೇಷನ್ಗಳನ್ನು ಕೊಡ್ತೀನಲ್ಲ ಏನ್ ಇನ್ಫಾರ್ಮೇಶನ್ ಗಳು ಇದೆ ಇವಾಗ ಪರೀಕ್ಷೆಗಳ ಕುರಿತು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಮೊದಲ ಬಾರಿಗೆ ಕನ್ನಡ ಬೇದ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ಒಂದು ಡಿಗ್ರಿ ವಿದ್ಯಾರ್ಥಿಗಳು ವಿಡಿಯೋವನ್ನು ಕೊನೆವರೆಗೂ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬೇಗನೆ ಅಪ್ಡೇಟ್ಸ್ ಗಳು ಇನ್ಫಾರ್ಮೇಷನ್ ಗಳು ಬಂದಾಗ ನಮ್ಮ ಚಾನಲಲ್ಲಿ ಅಲ್ಲಿ ನೀವು ತಿಳ್ಕೋಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರುಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಸ್ಟಾಪ್ ಲಿಂಕ್ ಇರುತ್ತೆ ಅಲ್ಲಿ ನಿಮ್ಮ ಡೌಟ್ ಗಳನ್ನು ನಿಮ್ಮ ಒಂದು ಏನೇ ಸಮಸ್ಯೆಗಳಿದ್ರು ಕೂಡ ಅಲ್ಲಿ ನಮ್ಮ ಜೊತೆ ಚಾಟ್ ಮಾಡೋದ್ರ ಮೂಲಕ ಬಗೆಹರಿಸ್ಕೋಬಹುದು ಕನ್ನಡ ಅಫಿಷಿಯಲ್ ಅಂತಕ್ಕಂಥ ಒಂದು ಪೇಜ್ ಇದೆ ಸೊ ಅದರಲ್ಲಿ ನೀವು ನಿಮ್ಮ ಒಂದು ಸಮಸ್ಯೆಯನ್ನು ಮೆಸೇಜ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ನೋಡೋಣ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿಗೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಡಿಗ್ರಿಯಲ್ಲಿ ಒಂದು ಯೂನಿವರ್ಸಿಟಿಗಳು ಅಂಡರ್ಗೆ ಬರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಡಿಗ್ರಿ ಒಂದು ಪರೀಕ್ಷೆಗಳು ಅಂತ ಬಂದಾಗ ಸೆಮಿಸ್ಟರ್ ವೈಸ್ ಗೊತ್ತಲ್ಲ ಇವಾಗ ಒಂದು ಮೂರು ಐದನೇ ಸೆಮಿಸ್ಟರ್ ಒಂದು ಮೂರು ಒಂದು ಎನ್ ಪಿ ಎಸ್ ಸೆಮಿಸ್ಟರ್ಗಳು ಮತ್ತು ಐದನೇ ಸೆಮಿಸ್ಟರ್ನ ಒಂದು ರೆಗ್ಯುಲರ್ ವಿದ್ಯಾರ್ಥಿಗಳು ಇನ್ಕ್ಲೂಡಿಂಗ್ ಒಂದು ಮೂರು ಐದನೇ ಸೆಮಿಸ್ಟರ್ನ ರಿಪೀಟರ್ಸ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಪರೀಕ್ಷೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಈ ಒಂದು ಪರೀಕ್ಷೆಗಳ ಕುರಿತು ಮಾಹಿತಿಯನ್ನು ತಿಳಿಸಬೇಕು ಅಂತಂದರೆ ವಿದ್ಯಾರ್ಥಿಗಳು ಕೇಳ್ತಿದ್ರು ಯಾಕೆ ಇನ್ಫಾರ್ಮೇಷನ್ನ ಕೊಡ್ತಾ ಇಲ್ಲ ಡಿಗ್ರಿ ಬಗ್ಗೆ ಇದ್ದಾರೆ ಇಲ್ಲ ಅಂತ ಸೊ ಯಾಕೆ ಡಿಗ್ರಿ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇದು ಯೂನಿವರ್ಸಿಟಿಗಳ ಅಂಡರ್ಗೆ ಬರುತ್ತೆ ಹಾಗಾಗಿ ನಾವು ಪ್ರತ್ಯೇಕವಾಗಿ ಒಂದು ಯೂನಿವರ್ಸಿಟಿಗಳ ವೆಬ್ಸೈಟ್ಗೆ ಅಥವಾ ಯೂನಿವರ್ಸಿಟಿಗಳ ಇನ್ಫಾರ್ಮೇಷನ ಕಲೆಕ್ಟ್ ಮಾಡಿ ಒಂದೊಂದು ವೀಡಿಯೋಸ್ನೇ ಮಾಡ್ತಾ ಹೋಗ್ತೀವಿ ಅಂದರೆ ಇದು ಯಥೇಚ್ಛವಾಗುತ್ತೆ ಅಂದರೆ ಇವಾಗ ನಾವು ಎಣಿಕೆ ಮಾಡ್ತೀವಿ ಅಂದರೆ ಕೂಡ ಹತ್ತಕ್ಕಿಂತ ಹೆಚ್ಚಿಗೆ ಯೂನಿವರ್ಸಿಟಿಗಳನ್ನು ಕಾಣ್ಬೋದಾಗಿರುತ್ತೆ ಹಾಗಾಗಿ ಹತ್ತಿಗಿಂತ ಹೆಚ್ಚಿಗೆ ಒಂದು ವೀಡಿಯೋಸನ್ನೇ ನಾವು ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಎಸ್ ಎಲ್ ಸಿ ಯು ಸಿ ವಿಡಿಯೋಸ್ನ ಹೆಚ್ಚಿಗೆ ಮಾಡ್ತೀರ ಅಂತ ಕೇಳ್ತಿದಿರಿ ಎಸ್ ಎಲ್ ಸಿ ಪಿ ಯು ಸಿ ಅಂದರೆ ಒಂದು ಕರ್ನಾಟಕ ಸ್ಟೇಟ್ಗೆ ಒಂದು ಬೋರ್ಡ್ ಅಂತ ಅದು ಅಂದ್ರ ಇವಾಗ ಬೋರ್ಡ್ನ ಮರ್ಜ್ ಮಾಡಿದರೆ ಆದರೂ ಕೂಡ ಒಟ್ನಲ್ಲಿ ಒಂದು ಇಲಾಖೆ ಅಂತ ಬಂದಾಗ ಎಂಟರ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅದು ಅನ್ವಯ ಆಗುತ್ತೆ ಇವಾಗ ನಾನು ಒಂದು ಯೂನಿವರ್ಸಿಟಿ ಬಗ್ಗೆ ವಿಡಿಯೋಸ್ನ ಮಾಡಿದರೆ ಅದು ಬಹುತೇಕ ವಿಶ್ವವಿದ್ಯಾಲಯಗಳ ಅನ್ವಯ ಆಗಲ್ಲ ಹಾಗಾಗಿ ಬೇರೆ ವಿದ್ಯಾರ್ಥಿಗಳ ವಿಡಿಯೋ ನೋಡೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳ ಒಂದೊಂದು ಸ್ವಲ್ಪ ಜನಕ್ಕೆ ಒಂದೊಂದು ವೀಡಿಯೋ ಮಾಡ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ಮೇನ್ ಇಂಪಾರ್ಟೆನ್ಸ್ ಏನಿರ್ತಾವಲ್ಲ ಈಗ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರ್ಬೋದು ಎಕ್ಸಾಮ್ ರದ್ದಾಗಿರ್ಬೋದು ಅಂದರೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ನ ಕುರಿತು ಏನಾರ ಮೇನ್ ಆಗಿ ಇನ್ಫಾರ್ಮೇಷನ್ ಬಂದಿರ್ತವಲ್ಲ ಅಂತಂದ್ ಹತ್ರ ಎಲ್ಲ ಯೂನಿವರ್ಸಿಟಿಗಳಿಗೆ ಅನ್ವಯ ಆಗ್ತಕ್ಕಂಥ ಮಾಹಿತಿಗಳನ್ನು ಕೊಡೋಣ ಡಿಗ್ರಿ ಒಂದು ವಿದ್ಯಾರ್ಥಿಗಳಿಗೆ ಅಂದ್ಬಿಟ್ಟು ಸೊ ಯಾವುದೇ ಒಂದು ವೀಡಿಯೋಸ್ನ ಮಾಡ್ತಾ ಇರಲಿಲ್ಲ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳಿದ್ರಿಂದ ಎಲ್ಲ ಒಂದು ಯೂನಿವರ್ಸಿಟಿಗಳ ವೆಬ್ಸೈಟ್ಗೆ ಹೋಗಿಬಿಟ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ದೀನಿ ಸೊ ಯಾವ ಯಾವ ಯೂನಿವರ್ಸಿಟಿ ವೆಬ್ಸೈಟ್ಗಳಲ್ಲಿ ಏನು ಮಾಹಿತಿ ಬಂದಿದೆ ಇದ್ರ ಪ್ರಕಾರ ನಿಮಗೆ ತಿಳಿಸ್ಕೊಡ್ತೇನೆ ನಾನು ಈಗ ವಿದ್ಯಾರ್ಥಿಗಳಿಗೆ ಸೊ ವಿಡಿಯೋದನ್ನ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ ಸೊ ಡಿಗ್ರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಒಂದು ಪರೀಕ್ಷೆ ಕುರಿತು ಮಾಹಿತಿಯನ್ನು ಕೊಡುವಂಥದ್ದಾದರೆ ಒಂದನೇ ಸೆಮಿಸ್ಟರ್ ಎಪಿ ಪ್ರಕಾರ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಮೂರನೇ ಸೆಮಿಸ್ಟರ್ ನಲ್ಲಿರತಕ್ಕಂತಹ ಫಸ್ಟ್ ಬ್ಯಾಚ್ ಎನ್ ಇಪಿ ಪಿ ಪ್ರಕಾರ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಏನಿದೆ ಮತ್ತೆ ಐದನೇ ಸೆಮಿಸ್ಟರ್ ನ ವಿದ್ಯಾರ್ಥಿಗಳ ಪರೀಕ್ಷೆ ಏನಿಲ್ಲ ಈ ಒಂದು ಪರೀಕ್ಷೆಗಳ ಕುರಿತು ಎಲ್ಲ ಯೂನಿವರ್ಸಿಟಿಗಳಿಗೆ ಸಂಬಂಧಿಸಿದಂತೆ ಒಂದು ಮಾಹಿತಿ ನೀಡುವಂಥದ್ದರೆ ಒಂದನೇ ಸೆಮಿಸ್ಟರ್ ನ ಪ್ರಕಾರ ಇರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡಿದ್ರ ಕುರಿತು ಕೆಲವೊಂದು ಯೂನಿವರ್ಸಿಟಿಯವರು ವೇಳಾಪಟ್ಟಿನ ಪ್ರಕಟ ಮಾಡಿದ್ದಾರೆ ಸೊ ಒಂದು ಜನವರಿ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಪರೀಕ್ಷೆ ಇರುತ್ತೆ ಅಂತ ಒಂದನೇ ಸೆಮಿಸ್ಟರ್ ಒಂದು ವಿದ್ಯಾರ್ಥಿಗಳ ಪರೀಕ್ಷೆ ವೇಳಾಪಟ್ಟಿನ ಕೆಲವೊಂದು ಯೂನಿವರ್ಸಿಟಿಯ ಪ್ರಕಟ ಮಾಡಿದರೆ ಇದರ ಕುರಿತು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿದ್ಯಾರ್ಥಿಗಳು ಯಾವ ಯೂನಿವರ್ಸಿಟಿ ಅಂತ ಅಂದ್ಬಿಟ್ಟು ಸೊ ಈಗ ಮೂರು ಮತ್ತು ಐದನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಪರೀಕ್ಷೆ ಕುರಿತು ಮಾಹಿತಿಯನ್ನು ಕೊಡುವಂಥದ್ದರೆ ಯಾವ ದಿನಾಂಕದಂದು ಪರೀಕ್ಷೆ ನಡೆಯುತ್ತೆ ಅಂತ ಇದುವರೆಗೂ ಟೈಮ್ ಟೇಬಲ್ ಯಾವ ಯೂನಿವರ್ಸಿಟಿ ಅವರು ಪ್ರಕಟ ಮಾಡಿಲ್ಲ ಮೂರು ಮತ್ತು ಐದನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅನ್ವಯ ಆಗೋ ಥರ ಸೊ ಮೂರು ಮತ್ತು ಐದನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಫೆಬ್ರವರಿಯಿಂದ ಮಾರ್ಚ್ನ ಒಳಗೆ ನಿಮ್ಮ ಒಂದು ಪರೀಕ್ಷೆ ಅಂತೂ ಸ್ಟಾರ್ಟ್ ಆಗಿ ಎಂಡಾಗುತ್ತೆ ಸೊ ಮಾರ್ಚ್ನ ತಿಂಗಳ ಒಳಗಾಗಿ ಒಂದು ಪರೀಕ್ಷೆಗಳನ್ನೆಲ್ಲ ಕೂಡ ಎಂಡ್ ಮಾಡ್ತಾರೆ ಯಾಕಂದರೆ ಮುಂದಿನ ತಿಂಗಳಲ್ಲಿ ಎಲೆಕ್ಷನ್ಗಳಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಸ್ಟಾರ್ಟಿಂಗ್ ತಿಂಗಳಲ್ಲಿ ಅಂದರೆ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಒಳಗಡೆ ನಿಮ್ಮ ಒಂದು ಪರೀಕ್ಷೆಗಳು ಶುರುವಾಗುತ್ತೆ ಮಾರ್ಚ್ನ ಎಂಡಿಂಗ್ ಒಳಗಡೆ ನಿಮ್ಮ ಒಂದು ಪರೀಕ್ಷೆಗಳನ್ನೆಲ್ಲ ಮುಗಿಸ್ತಾರೆ ವಿದ್ಯಾರ್ಥಿಗಳೇ ಸೊ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಯಾವ ಯಾವ ಅವರು ಟೈಮ್ ಟೇಬಲ್ನ ಪ್ರಕಟ ಮಾಡಿದರೆ ಅದರ ಮುಂದಿನ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೇನೆ ಯಾಕಂದರೆ ಟೈಮ್ ಟೇಬಲ್ ನಿಮಗೆ ತೋರಿಸ್ತೇನೆ ಸೊ ವಿಡಿಯೋ ಲೆಂತ್ ಆಗಿಬಿಡುತ್ತಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಹಾಗಾಗಿ ಬಹುತೇಕ ವಿಶ್ವವಿದ್ಯಾಲಯಗಳು ಫಸ್ಟ್ ಸೆಮಿಸ್ಟರ್ನ ವೇಳಾಪಟ್ಟಿನ ಪ್ರಕಟ ಮಾಡಿಲ್ಲ ಕೆಲವೊಂದು ಅವರು ಬಿಟ್ಟಿದ್ದಾರೆ ಸೊ ಮೂರು ಮತ್ತು ಐದನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ರೇರ್ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಟೈಮ್ ಟೇಬಲ್ನ ಯಾವ ಯೂನಿವರ್ಸಿಟಿಯವರು ಬಿಟ್ಟಿಲ್ಲ ಮೂರು ಮತ್ತು ಐದಿನ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫರ್ ಫಾರ್ಮೇಷನ್ ಇದ್ದರೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಕೊಡುವಂಥದಲ್ಲಿ ನಿಮ್ಮೊಂದು ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ಕೋಬಹುದು ಚಾಟ್ ಮಾಡೋದ್ರ ಮೂಲಕ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀವಿ